ನಮಸ್ಕಾರ ವೀಕ್ಷಕರೇ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾಂತಾರಾ ವರ್ಕಾಡಿ ಕರ್ನಾಟಕದ ಅನೇಕ ಸುದ್ದಿಗಳನ್ನು ಕೊಡ್ತಾ ಹೋಗ್ತೇನೆ ಅದರಲ್ಲಿ ಇದೀಗ ಮೊದಲನೇ ಸುದ್ದಿ ರಾಜಕೀಯ ಗುರುಶಿಷ್ಯರ ಸಮ್ಮೇಳನ ಇದೀಗ ಬಹಳ ದಿನಗಳ ನಂತರ ಆಗಿದೆ ಬೆಂಗಳೂರಲ್ಲಿ ನಡೆದ ಗುರು ಶಿಷ್ಯರ ಭೇಟಿ ಇದೀಗ ಅಚ್ಚರಿಗೆ ಕಾರಣವಾಗಿದೆ ಅವರು ಯಾರು ಗುರು ಶಿಷ್ಯರು ಅಂತೀರಾ ಈ ಸ್ಟೋರಿ ನೋಡಿ ರಾಜಕೀಯ ಗುರುಶಿಷ್ಯರ ಭೇಟಿ ಇಂದು ಬೆಂಗಳೂರಿನಲ್ಲಿ ನಡೆದಿದೆ ಮಾಜಿ ಪ್ರಧಾನಿ ಡಿ ದೇವೇಗೌಡ ಅವರು ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೊರಟಿದ್ದ ವೇಳೆ ಮಾಜಿ ಪ್ರಧಾನಿ ಡಿ ದೇವೇಗೌಡ ಅವರು ಭೇಟಿಯಾಗಿದ್ದಾರೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಸಿದ್ದರಾಮಯ್ಯ ಅವರು ಅನಿರೀಕ್ಷಿತವಾಗಿ ದೇವೇಗೌಡ ಅವರನ್ನು ಭೇಟಿಯಾಗಿದ್ದಾರೆ ದೆಹಲಿಗೆ ಹೊರಟಿರುವ ಸಿಎಂ ಸಿದ್ದರಾಮಯ್ಯ ಈ ಭೇಟಿಯನ್ನು ನಡೆಸಿದ್ದಾರೆ ದೇವೇಗೌಡ ಅವರೊಂದಿಗೆ ಸಿಎಂ ಸಿದ್ದರಾಮಯ್ಯ ವಿಮಾನ ನಿಲ್ದಾಣದಲ್ಲಿ ಕೆಲ ಸಮಯ ಚರ್ಚೆ ನಡೆಸಿದ್ದು ಎಚ್ಡಿ ಅವರ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ ದೇವೇಗೌಡ ಅವರ ಭೇಟಿ ಬಳಿಕ ಸಿದ್ದರಾಮಯ್ಯ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ನಾಳೆ ಸಿಎಂ ಎಐಸಿಸಿ ಕಾರ್ಯಕಾರಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಸಿಕ್ಕಿದ ಕೂಡಲೇ ಹೇಗಿತ್ಯಪ್ಪ ಅಂತ ಎಚ್ಡಿಡಿ ಕೇಳಿದ್ರೆ ನಾನು ಚೆನ್ನಾಗೇ ಇದ್ದೀನಿ ನೀವು ಹೇಗಿತ್ತೀರಾ ಸರ್ ಅಂತ ಸಿಎಂ ವಿಚಾರಿಸಿಕೊಂಡ್ರು ನಾನು ಆರಾಮಾಗಿದ್ದೇನೆ ಆದರೆ ಕಾಲು ಸ್ವಲ್ಪ ನೋವಿದೆ ಎಂದು ಎಚ್ಡಿಡಿ ಉತ್ತರಿಸಿದ್ರು ಬಳಿಕ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ ಅಂತ ಸಿಎಂ ಮಾಜಿ ಪ್ರಧಾನಿಗಳಿಗೆ ಸಲಹೆ ನೀಡಿದ್ರು ದೇವೇಗೌಡ ಅವರ ಭೇಟಿ ವೇಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಚಿವ ಬೈರತಿ ಸುರೇಶ್ ಹಾಗೂ ಎಂಎಲ್ಸಿ ಗೋವಿಂದರಾಜ್ ಅವರು ಸಾಥ್ ನೀಡಿದ್ರು ರಾಜಕೀಯ ಮೈತ್ರಿ ವಿಚಾರ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ ಮಂಡ್ಯ ಸಂಸತ್ತಿಗೆ ಇದೀಗ ಮೈತ್ರಿಯಿಂದ ಕೂತಾಗಿದೆ ಅಂತ ಚರ್ಚೆಗಳು ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಮೈತ್ರಿ ಸಂಕಷ್ಟದಲ್ಲಿ ಸಿಲುಕಿದ್ದು ಬಿಜೆಪಿ ಹೈಕಮಾಂಡ್ ಕೈ ಕೊಡ್ತಾ ಎಂಬ ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಕೇಳಿಬರುತ್ತಿವೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲ ನೀಡಿದ್ದ ಸುಮಲತಾ ಅಂಬರೀಷ್ ಕಮಲಾ ಅಭ್ಯರ್ಥಿಗಳ ಪ್ರಚಾರ ನಡೆಸಿದ್ರು ಮೈತ್ರಿ ಘೋಷಣೆ ಬಳಿಕ ಬಿಜೆಪಿ ನಾಯಕರು ಸುಮಲತಾ ಅವರಿಂದ ಅಂತರ ಕಾಯ್ದುಕೊಳ್ತಿರೋದು ಕಂಡುಬರುತ್ತಿದೆ ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದ ಸುಮಲತಾ ಅಂಬರೀಷ್ಗೆ ಮುಂದಿನ ರಾಜಕೀಯ ಭವಿಷ್ಯದ ಟೆನ್ಷನ್ ಶುರುವಾಗಿದೆ ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಸ್ಪರ್ಧೆ ಮಾಡಲು ಸುಮಲತಾ ಪ್ಲಾನ್ ಮಾಡಿಕೊಂಡಿದ್ರು ಆದರೆ ಮೈತ್ರಿ ಬಳಿಕ ಎಲ್ಲವೂ ಬದಲಾಗಿದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಆಂತರಿಕ ಸಭೆಗಳಿಗೆ ಸುಮಲತಾ ಅವರನ್ನ ಆಹ್ವಾನಿಸಲಾಗಿತ್ತು ಈಗ ಮಂಡ್ಯ ಕಾರ್ಯಚಟುವಟಿಕೆಗಳಿಗೂ ಸುಮಲತಾರನ್ನ ಬಿಜೆಪಿ ಕರೆಯುತ್ತಿಲ್ಲ ಕಾವೇರಿ ವಿಚಾರವಾಗಿ ಮಂಡ್ಯದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತ್ತು ಈ ಹೋರಾಟದಲ್ಲಿಯೂ ಸುಮಲತಾ ಕಾಣಿಸಿಕೊಳ್ಳದಿರುವುದು ಹಲವು ಚರ್ಚೆಗಳಿಗೆ ಕಾರಣವಾಗಿದೆ ಬಸವರಾಜ ಬೊಮ್ಮಾಯಿ ಕೆಆರ್ಸ್ ವೀಕ್ಷಣೆ ನಾರಾಯಣ್ ವಿಜಯೇಂದ್ರ ಹೋರಾಟದ ವೇಳೆಯೂ ಸುಮಲತಾ ಗೈರು ಹಾಕಿದ್ರು ಈ ಎಲ್ಲಾ ಬೆಳವಣಿಗೆಗಳು ಬಿಜೆಪಿ ಸಂಸದೆಯಿಂದ ಅಂತರ ಕಾಯ್ದುಕೊಳ್ಳುತ್ತಿದೆಯಾ ಎಂಬ ಅನುಮಾನ ಮೂಡಿಸಿದೆ ಕ್ಷೇತ್ರ ಹಂಚಿಕೆ ವೇಳೆ ಮಂಡ್ಯ ಕ್ಷೇತ್ರವನ್ನು ಜೆಡಿಎಸ್ ಕೇಳುವುದು ಬಹುತೇಕ ಖಚಿತವಾಗಿದೆ ಈ ಹಿನ್ನೆಲೆ ಸುಮಲತಾ ಅಂಬರೀಷ್ ಅವರಿಗೆ ಬೆಂಗಳೂರು ಉತ್ತರ ಕ್ಷೇತ್ರದ ಟಿಕೆಟ್ ಕೊಡುವ ಚರ್ಚೆಗಳು ನಡೆಯುತ್ತಿವೆ ಇದೀಗ ಮುಂದೆ ಸುಮಲತಾ ಅಂಬರೀಷ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂಬುದರ ಬಗ್ಗೆ ಕುತೂಹಲ ಮನೆ ಮಾಡಿದೆ ಮೈತ್ರಿ ವಿಚಾರ ಇದೀಗ ಎರಡೂ ಪಕ್ಷಗಳ ಕಾರ್ಯಕರ್ತರಿಗೆ ಅಸಮಾಧಾನವನ್ನು ಉಂಟುಮಾಡಿತು ಇದೀಗ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಬಿಜೆಪಿ ನಾಯಕರೊಬ್ಬರು ಮೈತ್ರಿ ವಿಚಾರ ಅನ್ನುವುದು ಅಪೂರ್ಣ ಎಂಬುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಯಿಂದ ಮೈತ್ರಿ ಮುರಿದು ಬೀಳುತ್ತಾ ಎಂಬ ಚರ್ಚೆ ಶುರುವಾಗಿದೆ ಮೈತ್ರಿ ಬಗ್ಗೆ ಮಾತನಾಡುವಾಗ ಪಕ್ಷದ ವರಿಷ್ಠರು ಹಿರಿಯ ನಾಯಕರು ಬಿಎಸ್ ಯಡಿಯೂರಪ್ಪ ಸೇರಿದಂತೆ ರಾಜ್ಯದ ಯಾವ ನಾಯಕನೂ ಗಣನೆಗೆ ತೆಗೆದುಕೊಂಡಿಲ್ಲ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡದೆ ಹೋದಾಗ ಜೆಡಿಎಸ್ ಪಕ್ಷ ನಾಯಕರನ್ನು ವಚನಭ್ರಷ್ಟರು ಅಂತ ಕರೆದು ಈಗ ಮೈತ್ರಿಗೆ ಮುಂದಾದರೆ ಹೇಗೆ ಎಂದು ರೇಣುಕಾಚಾರ್ಯ ಹೇಳಿದ್ದಾರೆ ರಾಜಕೀಯದಲ್ಲಿ ಎರಡು ಪಕ್ಷಗಳ ನಡುವಿನ ಮೈತ್ರಿಗೆ ಎಂಪಿ ರೇಣುಕಾಚಾರ್ಯ ಸೂಕ್ತವಾದ ವ್ಯಾಖ್ಯಾನ ನೀಡಿದರು ಚಿತ್ರದುರ್ಗದಲ್ಲಿ ಇಂದು ಬೆಳಗ್ಗೆ ಮಾತನಾಡಿದ ಅವರು ಮೈತ್ರಿಯ ಬಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ನಡುವೆ ರಾಷ್ಟ್ರಮಟ್ಟದಲ್ಲಿ ಚರ್ಚೆಯಾಗಿದೆ ಆದರೆ ಎರಡೂ ಪಕ್ಷಗಳ ಕಾರ್ಯಕರ್ತರ ಮಧ್ಯೆ ಹೊಂದಾಣಿಕೆ ಬಹಳ ಮುಖ್ಯ ಅನ್ನೋದನ್ನ ಅವರು ಮರೆತಿದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಸಂಘರ್ಷವಿದೆ ಸಾಮರಸ್ಯ ಇಲ್ಲ ಎಂದು ಹೇಳಿದರು ಮೈತ್ರಿ ಬಗ್ಗೆ ಮಾತನಾಡುವಾಗ ಪಕ್ಷದ ವರಿಷ್ಠರು ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ರಾಜ್ಯದ ಯಾವ ನಾಯಕನನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಹಿಂದೆ ಸಮಿಶ್ರ ಸರ್ಕಾರದಲ್ಲಿ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡದೆ ಹೋದಾಗ ಜೆಡಿಎಸ್ ಪಕ್ಷದ ನಾಯಕರನ್ನ ವಚನಭ್ರಷ್ಟರು ಅಂತ ಕರೆದು ಈಗ ಮೈತ್ರಿ ಮುಂದಾದರೆ ಹೇಗೆ ಎಂದು ರೇಣುಕಾಚಾರ್ಯ ಪ್ರಶ್ನೆ ಕೇಳಿದ್ರು ತಾನು ಮೈತ್ರಿಗೆ ವಿರೋಧಿಯಲ್ಲ ಆದರೆ ಅದು ಪರಿಪೂರ್ಣವಾಗಿರಬೇಕು ಈಗ ಆಗಿರುವ ಮೈತ್ರಿ ಅಪೂರ್ಣ ಎಂದು ಅವರು ಹೇಳಿದರು ಹಾಸನದಲ್ಲಿ ಮೆಕ್ಕೆಜೋಳ ವಿಚಾರವಾಗಿ ಪ್ರತಿಭಟನೆ ನಡೆದಿದೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ಸಮ್ಮುಖದಲ್ಲಿ ಈ ಪ್ರತಿಭಟನೆ ನಡೆದಿದೆ ಹಾಸನದಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆ ನಡೆದಿದೆ ಮೆಕ್ಕೆಜೋಳವನ್ನು ರೈತರಿಂದ ನೇರವಾಗಿ ಕೆಎಂಎಫ್ ಖರೀದಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿದೆ ಇಂದು ನಗರದಲ್ಲಿ ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿತ್ತು ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿಗೆ ಕುಳಿತು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ನಿರತರಾಗಿದ್ದರು ಮಾಜಿ ಸಚಿವ ಎಚ್ಡಿ ರೇವಣ್ಣ ಸಮ್ಮುಖದಲ್ಲಿ ಈ ಧರಣಿ ನಡೆಯಿತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮೆಕ್ಕೆಜೋಳ ಸುರಿದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಕುಳಿತ ಮಾಜಿ ಸಚಿವ ರೇವಣ್ಣ ಮೆಕ್ಕೆಜೋಳವನ್ನು ಸುರಿದು ಕೆಎಂಎಫ್ ಖರೀದಿಸುವಂತೆ ಒತ್ತಾಯವನ್ನ ಮಾಡಿದ್ರು ಅನೇಕ ಕಾರ್ಯಕರ್ತರು ರೈತರು ಇವರಿಗೆ ಸಾಧನ ನೀಡಿದ್ರು ಆ ಕುಟುಂಬ ಸುಡುಗಾಡು ಸಿದ್ದರ ಕುಟುಂಬ ಆ ಕುಟುಂಬದ ಕೊಡುಗೆ ಡಾಕ್ಟರ್ ಆಗುವ ಬಯಕೆ ಈ ಬಯಕೆಗೆ ಸಹಾಯ ಹಸ್ತ ಚಾಚಿದ್ದೆ ಖ್ಯಾತ ಕ್ರಿಕೆಟಿಗ ಆ ಸ್ಟೋರಿ ಏನಿದೆ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಆ ಕುಟುಂಬ ಸುಡುಗಾಡು ಸಿದ್ದರ ಕುಟುಂಬ ಅಲೆಮಾರಿ ಜೀವನ ನಡೆಸಿಕೊಂಡು ಬದುಕು ನಡೆಸುವುದು ಅವರ ವೃತ್ತಿ ಆದರೆ ಇಂತಹ ಬಡ ಕುಟುಂಬದಲ್ಲಿ ಜನಿಸಿದ ವಿದ್ಯಾರ್ಥಿನಿಗೆ ಭವಿಷ್ಯದಲ್ಲಿ ಡಾಕ್ಟರ್ ಆಗಬೇಕೆಂಬ ಆಸೆಗೆ ಇದೀಗ ಸಕಾರ ಆದವರೇ ಖ್ಯಾತ ಕ್ರಿಕೆಟಿಗರು ಹೌದು ಖ್ಯಾತ ಕ್ರಿಕೆಟರ್ ಒಬರು ಬಿಜೆಪಿ ಮುಖಂಡನ ಸಂಪರ್ಕದಿಂದ ಈ ವಿದ್ಯಾರ್ಥಿನಿಯ ವಿದ್ಯಭ್ಯಾಸಕ್ಕೆ ಸಹಾಯ ಹಸ್ತ ಚಾಚಿದ್ದಾರೆ. TEL CON SCW IT BIG BN W BN QWE A H O R S A L L SID ಎ ಎಸ್ ಎಸ್ ಐ ಡಿ ಇ ಎಎಸ್ಐ ಡಿಇ ಎಸ್ಎಚ್ಎ ಬಿಎಲ್ಇ ಟೇಬಲ್ ಎ ಆರ್ ಒ ಯು ಎನ್ ಡಿ ಅರೌಂಡ್ ವಿದ್ಯಾಭ್ಯಾಸ ಮಾಡುತ್ತಾ ಮನೆಯಲ್ಲಿ ಕುಳಿತಿರುವ ಈ ವಿದ್ಯಾರ್ಥಿನಿ ಸೃಷ್ಟಿಕುಲವೇ ಧಾರವಾಡದ ಸಿದ್ದೇಶ್ವರ ಕಾಲೋನಿಯಲ್ಲಿ ವಾಸವಾಗಿದ್ದಾಳೆ ಹನುಮಂತಪ್ಪ ಹಾಗೂ ಸುಮಿತ್ರಾ ದಂಪತಿಯ ಮಗಳು ಸೃಷ್ಟಿಗೆ ಭವಿಷ್ಯದಲ್ಲಿ ಡಾಕ್ಟರ್ ಆಗುವ ಕನಸು ಇದೆ ಆದರೆ ಸುಡುಗಾಡು ಸಿದ್ದರ ಜನಾಂಗದಲ್ಲಿ ಹುಟ್ಟಿರುವ ಇವಳಿಗೆ ಬಡತನ ಶಾಪವಾಗಿತ್ತು ಈ ಶಾಪಕ್ಕೆ ವಿದ್ಯಾಭ್ಯಾಸದಿಂದ ವಂಚಿತವಾಗುವ ಹಾಗೆ ಆಗಿತ್ತು ತಕ್ಷಣ ಮಾಹಿತಿ ತಿಳಿದ ಬಿಜೆಪಿ ಮುಖಂಡ ಹಾಗೂ ಸಮಾಜ ಸೇವಕ ಮಂಜುನಾಥ ಹೆಬಸೂರು ಖ್ಯಾತ ಕ್ರಿಕೆಟಿಗ ಕೆಎಲ್ ರಾಹುಲ್ ಅವರನ್ನು ಸಂಪರ್ಕಿಸಿ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಸಹಾಯ ಮಾಡಿದ್ದಾರೆ ಸಕಲ ಮತ್ತೊಂದೆಡೆ ಕೇಕ್ ಕಟ್ ಮಾಡೋಕೆ ರೆಡಿಯಾದ ಹತ್ತಾರು ಮಂದಿ ಆದರೆ ಇದು ಸೆಲೆಬ್ರಿಟಿಗಳ ಕೇಕ್ ಕಟ್ಟಿಂಗ್ ಸ್ಟೋರಿ ನೋಡಿ ಹಾವೇರಿ ತಾಲೂಕಿನ ಕೆರಿಮತ್ತಿಹಳ್ಳಿ ಗ್ರಾಮದ ರಾಕ್ಷಸ ಟು ಟ್ವೆಂಟಿ ಎಂಬ ಹೆಸರಿನ ಹೋರಿಗೆ ಬರ್ತ್ಡೇ ಆಚರಣೆ ಮಾಡಲಾಗಿದೆ ಗ್ರಾಮದ ಸಿದ್ದಲಿಂಗೇಶ ಎಂಬುವವರ ಹೋರಿಗೆ ಇಪ್ಪತ್ತೆರಡು ಕೆಜಿಯ ಕೇಕ್ ಕಟ್ ಮಾಡಿಸಿ ಫ್ಯಾನ್ಸ್ ಎಂಜಾಯ್ ಮಾಡಿದ್ದಾರೆ ಇದೇ ವೇಳೆ ಹೋರಿ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದ ಅಭಿಮಾನಿಗಳು ರಕ್ತದಾನ ಮಾಡಿ ನೆಚ್ಚಿನ ಹೋರಿಗೆ ಶುಭಾಶಯವನ್ನು ಕೋರಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ಯುವಕರು ರಕ್ತದಾನವನ್ನ ಮಾಡಿದ್ದಾರೆ ರಾಕ್ಷಸ ಟು ಟ್ವೆಂಟಿ ಹೋರಿ ಹಲವು ಸ್ಪರ್ಧೆಗಳಲ್ಲಿ ಬಂಗಾರ ಬೆಳ್ಳಿ ಹಾಗೂ ಬೆಲೆ ಬಾಳುವ ವಸ್ತುಗಳನ್ನ ಗೆದ್ದಿದೆ ಹೀಗಾಗಿ ಹೋರಿ ಹಬ್ಬದ ಅಖಾಡದಲ್ಲಿ ಈ ಗೂಡಿಗೆ ಸಾವಿರಾರು ಅಭಿಮಾನಿಗಳಿದ್ದು ಎಲ್ಲರೂ ಸೇರಿ ಬರ್ತ್ ಡೇ ಆಚರಿಸಿ ಸಂಭ್ರಮಿಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಕರ್ನಾಟಕ ನ್ಯೂಸ್ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ